ಬಳ್ಳಾರಿ ಪ್ರವೇಶಕ್ಕೆ ಅಸ್ತು ಎಂದ ಸುಪ್ರೀಂ ಕೋರ್ಟ್. ತವರಿಗೆ ತೆರಳಲು ಗಾಲಿ ಜನಾರ್ದನ್ ರೆಡ್ಡಿ, ಸಕಲ ಸಿದ್ಧತೆ. ಗಂಗಾವತಿಯಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಎಂದು ರೆಡ್ಡಿ ಕಿಡಿ. ಹುಟ್ಟೂರಿಗೆ ಹೋಗಲು ಸುಪ್ರೀಂ ಅನುಮತಿ ಬೇಕಿತ್ತು. ಗೆದ್ದು ಗಂಗಾವತಿ ಕ್ಷೇತ್ರ, ಊರು ಬಿಡುತ್ತಿರುವ ಶಾಸಕ ರೆಡ್ಡಿ. ರೆಡ್ಡಿ ಬಗ್ಗೆ ಮಾಜಿ ಸಚಿವ ಹೇಳಿದ್ದ ಭವಿಷ್ಯ ನಿಜವಾಗುತ್ತಾ? ಗೆದ್ದು ಊರು ಬಿಡ್ತಾರೆ ರೆಡ್ಡಿ ಎಂದಿದ್ದ ಇಕ್ಬಾಲ್ ಅನ್ಸಾರಿ ಮಾಜಿ ಸಚಿವರು. ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಭವಿಷ್ಯದ ಟಾಕ್ ಈಗ ಮುನ್ನೆಲೆಗೆ. ಚುನಾವಣಾ ವೇಳೆ ಗಾಲಿ ಇಕ್ಬಾಲ್ ನಡುವೆ ನಡೆದಿದ್ದ ಟಾಕ್ ಫೈಟ್. ಬಳ್ಳಾರಿ ಪ್ರವೇಶಕ್ಕೆ ಅಸ್ತು ಎಂದ ಸುಪ್ರೀಂ ಕೋರ್ಟ್. ತವರಿಗೆ ತೆರಳಲು ಗಾಲಿ ಜನಾರ್ದನ್ ರೆಡ್ಡಿ, ಸಕಲ ಸಿದ್ಧತೆ. ಗಂಗಾವತಿಯಲ್ಲಿ ಶಾಸಕ ಗಾಲಿ ಜನಾರ್ದನ್ ರೆಡ್ಡಿ ಈ ಬಗ್ಗೆ ಸ್ಪಷ್ಟನೆ ಕೊಟ್ಟಿರತಕ್ಕಂಥದ್ದು ಅಂದರೆ ನನ್ನ ವಿರುದ್ಧ ಒಂದು ಷಡ್ಯಂತ್ರ ನಡೆದಿತ್ತು, ರಾಜಕೀಯ ಷಡ್ಯಂತ್ರ ನಡೆದಿತ್ತು, ಹಾಗಾಗಿ ನಾನು ನನ್ನ ಹುಟ್ಟೂರಿಗೆ ಹೋಗ್ಲಿಕ್ಕೂ ಕೂಡ ಆಗ್ತಿರಲಿಲ್ಲ. ಸೊ ಕೋರ್ಟ್ ಅನುಮತಿಯನ್ನು ಪಡೆದು ನಾನು ಹುಟ್ಟೂರಿಗೆ ಹೋಗೋ ಪರಿಸ್ಥಿತಿಯಲ್ಲಿದ್ದೆ. ಆದರೆ ಸದ್ಯ ಈಗ ಆ ಒಂದು ನಿರ್ಬಂಧವನ್ನು ಸುಪ್ರೀಂ ಕೋರ್ಟ್ ತೆಗೆದುಹಾಕಿದ್ದು ನನಗೆ ಹುಟ್ಟೂರಿಗೆ ಹೋಗಲು ಬಹಳ ಸಂತೋಷವಾಗ್ತಿದೆ ಅಂತಕ್ಕಂಥ ಒಂದು ವಿಚಾರವನ್ನು ಈಗ ರೆಡ್ಡಿ ಹೇಳಿರ್ತಕ್ಕಂಥದ್ದು. ಇನ್ನು ಇತ್ತ ರೆಡ್ಡಿ ಯಾವಾಗ ಬಳ್ಳಾರಿಗೆ ಹೋಗಲು ಸುಪ್ರೀಂ ಕೋರ್ಟ್ ಹಸ್ತು ಎಂತೋ, ಇದೀಗ ಚುನಾವಣೆ ಸಂದರ್ಭದಲ್ಲಿ ಶಾಸಕ ಇಕ್ಬಾಲ್ ಹನ್ಸಾರಿ ಹೇಳಿದ್ದ ವಿಚಾರದ ಬಗ್ಗೆ ಗಂಗಾವತಿ ಕ್ಷೇತ್ರದ ಜನರು ಚರ್ಚೆ ಮಾಡ್ತಿದ್ದಾರೆ, ಮಾತನಾಡ್ತಿದ್ದಾರೆ. ಜನಾರ್ದನ್ ರೆಡ್ಡಿ ಊರು ಬಿಟ್ಟು ಬಂದಿದ್ದಾರೆ, ಗೆದ್ದು ವಾಪಸ್ ಊರಿಗೆ ಹೋಗ್ತಾರೆ, ಇಲ್ಲಿರಲ್ಲ ಒಂದು ವೇಳೆ ಗೆದ್ದರೆ ಅಂತಕ್ಕಂಥ ಒಂದು ಆರೋಪವನ್ನು ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಮಾಡಿದರು. ಸದ್ಯ ಈಗ ಸುಪ್ರೀಂ ಕೋರ್ಟ್ ಬಳ್ಳಾರಿಗೆ ಹೋಗಲು ರೆಡ್ಡಿಗೆ ಅವಕಾಶ ಕೊಟ್ಟಿದ್ದು, ಹಸ್ತು ಎಂದಿದ್ದು. ರೆಡ್ಡಿ ಗಂಗಾವತಿ ಇನ್ನು ಸದ್ಯ ಹುಟ್ಟೂರಿಗೆ ಹೋಗುವ ಸಂತೋಷದಲ್ಲಿ ಗಾಲಿ ಜನಾರ್ದನ್ ರೆಡ್ಡಿ ಇರ್ತಕ್ಕಂಥದ್ದು. ಗಂಗಾವತಿಯ ಅಂಜನಾದ್ರಿಗೆ, ಹನುಮಂತಪ್ಪನಿಗೆ ನಮಸ್ತೆ ಮಾಡಿ ಬಳ್ಳಾರಿಯ ದುರ್ಗಿಗೆ ಪೂಜೆ ಮಾಡಲು ಹೋಗ್ತೇನೆ ಅಂತ ಈಗ ರೆಡ್ಡಿ ಖುಷಿಯಾಗಿರ್ತಕ್ಕಂಥದ್ದು. ಈ ನಡುವೆ ಹುಟ್ಟೂರಿಗೆ ಹೋಗಲು ಕೋರ್ಟ್ ಅನುಮತಿ ಬೇಕಿತ್ತು, ಹಾಗೆ ನನ್ನ ವಿರುದ್ಧ ರಾಜಕೀಯ ಷಡ್ಯಂತ್ರ ಮಾಡಿದ್ರು ಅಂತ ಗಾಲಿ ಜನಾರ್ದನ್ ರೆಡ್ಡಿ ಈಗ ಗೋಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಗಾಲಿ ಜನಾರ್ದನ್ ರೆಡ್ಡಿ ಗಂಗಾವತಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಕ್ಷೇತ್ರದ ಜನರ ಮುಂದೆ ಅವಲತ್ತುಕೊಂಡಿದ್ರು, ಸಾಲದಲ್ಲಿದ್ದೇನೆ ಅಂತ ಹೇಳ್ಕೊಂಡಿದ್ರು. ಆದರೂ ಕೂಡ ನಾನು ದೇಗುಲ ಮಸೀದಿಗಳಿಗೆ ಜೀರ್ಣೋದ್ಧಾರಕ್ಕೆ ನಾನಿದ್ದೇನೆ ಎಂದಿದ್ರು ರೆಡ್ಡಿ ಅಂತ ಈಗ ಗಂಗಾವತಿ ಜನರು ಮಾತಾಡ್ಕೊಳ್ತಾ ಇದ್ದಾರೆ. ಸದ್ಯ ಯಾವಾಗ ಅಲ್ಲಿ ಮನೆಯನ್ನು ಮಾಡಿ ಅಲ್ಲೇ ವಾಸ ಇರ್ತೀನಿ, ಇಲ್ಲೇ ನಿಮ್ಮ ಜೊತೆಗೆ ಇರ್ತೀನಿ, ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ನನಗೆ ಗಂಗಾವತಿ ಅಂತ ಗಾಲಿ ಜನಾರ್ದನ್ ರೆಡ್ಡಿ ಹೇಳಿದರು. ಸದ್ಯ ಇದೀಗ ಕೋರ್ಟ್ ನಿರ್ಬಂಧದ ಆದೇಶ ತೆರವಾಗಿದೆ ಬಳ್ಳಾರಿಗೆ ಹೋಗಲಿಕ್ಕೆ. ಈಗ ರೆಡ್ಡಿ ಹೋಗಲಿಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಗಂಗಾವತಿ ಕ್ಷೇತ್ರದ ಜನರಲ್ಲಿ ಒಂದು ಟಾಕ್ ಈಗ ಶುರುವಾಗಿರ್ತಕ್ಕಂಥದ್ದು. ನೋಡಿ, ನಾನು ನಿನ್ನೆ ಕೂಡ ಬೆಂಗಳೂರಲ್ಲಿ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಒಂದೇ ಮಾತನ್ನು ಹೇಳಿದೆ. ಯಾವುದೇ ಒಂದು ಇದರಲ್ಲಿ, ಇಡೀ ಜಗತ್ತೆಲ್ಲ ಕೂಡ ನಾವು ಸುತ್ತಾಡಿ ಬಂದರೂ ಕೂಡ, ನಮ್ಮೂರಲ್ಲಿ ನಾವು ಸಣ್ಣ ಒಂದು ಗುಡಿಸಲೇ ಆದರೂ ಕೂಡ ಪರವಾಗಿಲ್ಲ. ಅಂದರೆ ಜೀವನ ಮಾಡಲಿಕ್ಕೆ ಆ ಸಂತೃಪ್ತಿ, ಹುಟ್ಟಿ ಬೆಳೆದಿರೋ ಊರು, ಆ ಮಣ್ಣಿನ ವಾಸನೆ, ಆ ಒಂದು ಶಕ್ತಿ ಎಲ್ಲಿಯೂ ಕೂಡ ಬರಲ್ಲ. ಸೊ ಹಾಗಾಗಿ ಇವತ್ತು ಬಳ್ಳಾರಿಗೆ 14 ವರ್ಷಗಳ ನಂತರ ಮರಳುತ್ತಾ ಇರೋದು ಒಂದು ದೊಡ್ಡ ಶಕ್ತಿ ಮತ್ತು ತುಂಬ ಖುಷಿಯಾಗಿರುವಂಥದ್ದು. ನೋಡಿ, ಒಂದು ಇದರಲ್ಲಿ ವಿಶೇಷ ಏನಂತಂದ್ರೆ, ಸಾಕ್ಷಾತ್ ಶ್ರೀರಾಮಚಂದ್ರ ಪ್ರಭು 14 ವರ್ಷ ಅವರು ವನವಾಸ, ರಾಮ ಲಕ್ಷ್ಮಣರು ವನವಾಸ ಸಮಯದಲ್ಲಿ ಬಂದು ಚಾತುರ್ಮಾಸ ಮಾಡಿರುವಂಥ ಪುಣ್ಯಭೂಮಿ ಈ ನಮ್ಮ ಗಂಗಾವತಿ ಭಾಗ, ಆನೆಗುಂದಿ ಮತ್ತು ಅಂಜನಾದ್ರಿ ಗಂಗಾವತಿ. ಸೊ ಹಾಗಾಗಿ ಶ್ರೀರಾಮಚಂದ್ರ ಪ್ರಭು
ಏನು ಇಲ್ಲಿ ಬಂದು ಆ ವನವಾಸ ಕಾಲ ಕಳೆದಿದ್ದರು ಅದೇ ಭಾಗದಲ್ಲಿ ಬಂದು ನಾನು ಆ ಹನುಮಂತನ ಪಾದ ಇಟ್ಕೊಂಡು ಅವರಲ್ಲಿ ಅವತ್ತು ನಾನು ಬೇಡ್ಕೊಂಡಿದ್ದೊಂದೇ ಗಂಗಾವತಿಗೆ ಬಂದಾಗ. ಇಷ್ಟೆಲ್ಲ ನಾನು ಸಾರ್ವಜನಿಕ ಬದುಕಲ್ಲಿ ಜನಪರ ಕೆಲಸಗಳು ಮಾಡಬೇಕನ್ನೋ ಇಚ್ಛೆ ಇದ್ದಾಗಲೂ ಕೂಡ ಒಂದು ಮನೆಯಿಂದ ಆಚೆಗೆ ಬರದೇ ಇರುವಂಥ ಸ್ಥಿತಿಯಲ್ಲಿ ಆ ರಾಜಕೀಯ ಪುನರ್ಜನ್ಮ ಪಡೆಯೋದಕ್ಕೆ ಗಂಗಾವತಿಗೆ ನಾನೇನು ಬಂದಿದ್ದೀನಿ, ಏನು ಆ ರಾಮ ಲಕ್ಷ್ಮಣರನ್ನು ಹೆಗಲ ಮೇಲೆ ಕೂಡಿಸ್ಕೊಂಡು ರಾವಣಾಸುರ ಸಂಹಾರ ಮಾಡಿ ಅಯೋಧ್ಯೆಗೆ ಕರ್ಕೊಂಡೋಗಿ ಆ ಹನುಮಂತ ಹೇಗೆ ಬಿಟ್ಟಿದ್ದಾನೋ ಸ್ವಾಮಿ ನಿನ್ನ ಪಾದ ನಂಬಿಕೊಂಡು ಬಂದಿದ್ದೀನಿ, ನನಗೆ ರಾಜಕೀಯ ಪುನರ್ಜನ್ಮನೂ ಗಂಗಾವತಿಯಿಂದ ನನಗೆ ಪ್ರಸಾದ ಮಾಡಿ, ಜೊತೆಗೆ ನಾನು ಹುಟ್ಟಿ ಬೆಳೆದಿರುವಂಥ ಬಳ್ಳಾರಿಗೆ ನನ್ನ ಸೇರಿಸುವಂಥ ಒಂದು ಆಶೀರ್ವಾದ ಕೂಡ ಮಾಡಬೇಕು ಅಂತೇಳಿ ಹನುಮಂತನೆಲ್ಲ ಅವತ್ತು ನಾನೇನು ಪ್ರಾರ್ಥನೆ ಮಾಡಿದ್ದೆ ಆ ಎರಡು ಬೇಡಿಕೆಗಳು ಕೂಡ ಆ ತಂದೆ ಹನುಮಂತ ಈಡೇರಿಸಿದ್ದಾನೆ. ಇನ್ನು ಜನಾರ್ದನ್ ರೆಡ್ಡಿ ಸದ್ಯ ಈಗ ಕೊಪ್ಪಳ ಬಿಟ್ಟು ಬಳ್ಳಾರಿಗೆ ಹೋಗ್ಲಿಕ್ಕೆ ಸಕಲ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಈ ನಡುವೆ ಚುನಾವಣೆ ಸಂದರ್ಭದಲ್ಲಿ ಮಾಜಿ ಸಚಿವ ಇಕ್ಬಾಲ್ ಅನ್ಸಾರಿ ಅವರು ಮಾತಾಡಿರ್ತಕ್ಕಂಥ ಒಂದು ವಿಡಿಯೋ ಈಗ ಎಲ್ಲೆಡೆ ಕೂಡ ವೈರಲ್ ಆಗ್ತಾ ಇರತಕ್ಕಂಥದ್ದು. ಏನ್ ಮಾತಾಡಿದರೆ ನೋಡೋಣ ಬನ್ನಿ. ಒಂದು ದೇವಸ್ಥಾನ ಬಿಟ್ಟಿಲ್ಲ, ಒಂದು ಚಂಡ ಕಟ್ಟೆ ಬಿಟ್ಟಿಲ್ಲ, ಬಸವೇಶ್ವರ ಗುಡಿ ಬಿಟ್ಟಿಲ್ಲ, ಆಂಜನೇಯ ದೇವಸ್ಥಾನ ಬಿಟ್ಟಿಲ್ಲ. ಎಲ್ಲ ಕಡೆ ಹೋದ್ರೆ 10 ಲಕ್ಷ ಕೊಡ್ತೀನಿ, 25 ಕೊಡ್ತೀನಿ, 50 ಕೊಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟ. ಕೊಟ್ಟನಾ? ಕೊಟ್ಟಿಲ್ಲ, ಏನಿಲ್ಲ. ಚುನಾವಣೆ ಮುಗಿಯತ್, ನೀವು ಈ ಕಡೆ ಆತ ಆ ಕಡೆ, ಗಂಗಾವತಿಗೆ ಬರೋದಿಲ್ಲ. ಚುನಾವಣೆ ಮುಂಚೆ ಜನಾರ್ದನ್ ರೆಡ್ಡಿ ಎಲ್ಲೋ ಕನಗಿರಿ ರೋಡಿಗೆ ನಾನು ಮನಿ ತಗೊಂಡಿದ್ದೀನಿ, ಇಲ್ಲೇ ಇರ್ತೀನಿ ಅಂದ. ನಾನೇ ನಿಮ್ಗೆ ಎಲ್ಲರಿಗೂ ಹೇಳಿದೆ, ಮನಿ ತಗೊಂಡ್ಮೇಲೆ ಮನಿ ಮಾರಕ್ ಎಷ್ಟೊತ್ತಾಗ್ತದೆ? ಮನಿ ತಗೊಂಡ್ಮೇಲೆ ಮನಿ ಮಾರಕ್ ಎಷ್ಟೊತ್ತಾಗುತ್ತದೆ? ಅವ ಸುಳ್ಳು ಹೇಳಕತ್ತಾರ, ಅವ್ನ ಮಾತು ನಂಬಕ್ ಹೋಗ್ಬೇಡಿ ಅಂತ ಹೇಳಿದೆ. ಆಮೇಲೆ ಇನ್ನೊಂದು ಹೇಳಿದೆ, ಅವ ಜನಾರ್ದನ್ ರೆಡ್ಡಿ ಬಿಜೆಪಿಯಿಂದ ಬಂದಾನ, ಬಿಜೆಪಿಯಿಂದ ಬಂದಾನ, ಅವರಿಗೆ ಹೆದರ್ಸಾಕ ಬಂದಾನ. ಯಾರಿಗೆ? ಬಿಜೆಪಿಯವರಿಗೆ. ಮತ್ತೆ ಹೊಳ್ಳಿ ಅಲ್ಲೇ ಹೋಗ್ತಾನ.